ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಹಬ್ಬಗಳೆಲ್ಲ ಚೆನ್ನಾಗಿ ಆಚರಿಸ್ಕೊಂಡು ಖುಷಿ ಖುಷಿಯಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ, ಅದಕ್ಕೆ ನಾನೊಂದು ವಾಲ್ ಡೆಕೋರ್ನ ಮನೇಲಿ ಮಾಡಿ ಟ್ರೈ ಮಾಡಿದೆ. ಟ್ರೈ ಮಾಡಿದ್ದು ನಂಗೆ ತುಂಬಾನೇ ಇಷ್ಟ ಆಯಿತು. ನಿಮ್ ಜೊತೆ ಅದನ್ನ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಆ DIY ವಿಡಿಯೋನ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಹೇಗ್ ಮಾಡಿದೆ ಏನು ಅಂತ ಹೇಳ್ಬಿಟ್ಟು ಬೇಗ ಹೋಗಿ ನೋಡ್ಕೊಂಡ್ಬನ್ನಿ. ಯಾವುದಾದ್ರೂ ಒಂದು ವೇಸ್ಟ್ ಕಾರ್ಡ್ಬೋರ್ಡ್ ತೊಗೊಂಡು ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಥರ 3.5 cm ರೇಡಿಯಸ್ ಇರುವಂಥ ಅಳತೆ ತೊಗೊಂಡು ನಾನು ಮೆಷರ್ ಮಾಡ್ಕೊಂಡು ಎಲ್ಲ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಪೀಸಸ್ ಕಟ್ ಮಾಡ್ಕೊಳ್ಳೋಣ. ಸೇಮ್ ಅಳತೆ ಈ ರೀತಿ ಕಾಣಿಸ್ತಾ ಇದೆಯಲ್ಲ, ಫುಲ್ ಗ್ಲಿಟರ್ ಇರುವಂಥ ಕಾರ್ಡ್ ಸ್ಟಾಕ್ಸು. ನೀವು ಯಾವುದೇ ಒಂದು ನಿಮ್ಮ ಇಷ್ಟ ಬಂದ ಆಪ್ಷನ್ಸ್ನ ನೀವು ಚೂಸ್ ಮಾಡ್ಕೋಬೋದು. ಫೋಮ್ ಶೀಟ್ ಬೇಕಾದರೂ ತೊಗೋಬೋದು, ಇಲ್ಲ ಗ್ಲಿಟರ್ ಬೇಡ ನಮ್ಮ ಪ್ಲೇನ್ ಬೇಕು ಅಂದರೆ ಜಸ್ಟ್ ಪ್ಲೇನ್ ಕಲರ್ ಶೀಟ್ಸ್ ತೊಗೊಂಡು ಸೇಮ್ ಅಳತೆಯಲ್ಲಿ ನಮ್ಮ ಮುಂಚೆ ಹೇಗೆ ಕಟ್ ಮಾಡಿಕೊಂಡು ಅದೇ ಥರ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ನಾನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ನಾನು ಇದನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ವಾಲ್ ಡೆಕೋರ್ ಪೀಸ್ ಮಾಡೋದಕ್ಕೆ ನನಗೆ ವೈಟ್ ಅಲ್ಲಿ ವೇಸ್ಟ್ ಕಾರ್ಡ್ಬೋರ್ಡ್ ಅಂತ ಹೇಳಿದ್ನಲ್ಲ, ಆ ರೀತಿ ಎರಡು ಪೀಸಸ್ ಬೇಕಾಗತ್ತೆ. ಸೊ ಆ ಎರಡು ಪೀಸಸ್ನ ಈ ರೀತಿ ನಾನು ಒಂದ್ರ ಮೇಲೊಂದು ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲೆ ಆ ಗ್ಲಿಟರ್ ಕಾರ್ಡ್ ಸ್ಟಾಕ್ ಏನು ನಾನು ಹೇಳಿದೆ ಅದನ್ನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಸೊ ಒಟ್ಟು ನಮಗೆ ಮೂರು ಕಾರ್ಡ್ಬೋರ್ಡ್ ಅಥವಾ ಕಾರ್ಡ್ ಸ್ಟಾಕಿನ ಪೀಸಸ್ ಬೇಕಾಗುತ್ತೆ. ನಿಮ್ಮ ಹತ್ರ ವೇಸ್ಟ್ ಕಾರ್ಡ್ಬೋರ್ಡ್ ಇಲ್ಲ ಅಂದ್ರೂ ನೀವು ಹೊಸ ಕಾರ್ಡ್ ಸ್ಟಾಕಿನ ಪೀಸಸ್ ನಾನು ಕಟ್ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸ್. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ನಾನು 3 ಕಾರ್ಡ್ ಸ್ಟಾಕ್ ಲೇಯರ್ಸ್ ಅಂದರೆ ಎರಡು ವೈಟು ಮತ್ತು ಒಂದು ಗ್ಲಿಟರ್ ಇರುವಂಥದ್ದನ್ನು ಕಟ್ ಮಾಡ್ಕೊಂಡು ಈ ರೀತಿ ಒಂದಕ್ಕೊಂದು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಸ್ಟಿಕ್ ಮಾಡ್ಕೊಂಡಿರೋದಕ್ಕೆ ನಾನೀಗ ಗ್ಲೂಗನ್ ಸಹಾಯದಿಂದ ಒಂದೊಂದು ಏನು ರೈನ್ಸ್ಟೋನ್ಸ್ ಇದೆ ಅಥವಾ ಈ ರೀತಿ ಏನು ಒಂದೊಂದು ರೈನ್ಸ್ಟೋನ್ಸ್ ನಾನು ಈ ರೀತಿ ಗ್ಲೂಗನ್ ಸಹಾಯದಿಂದ ಅಂಟಿಸ್ಕೊಳ್ತಾ ಇದ್ದೀನಿ. ಈ ಮಧ್ಯದಲ್ಲಿ ನಾನು ಯಾಕೆ ಕ್ಯಾಪ್ ಇಟ್ಟಿದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆವಾಗ ನಾನೇನು ಕ್ಯಾಪ್ ಇಟ್ಟೆ ಅನ್ನೋದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವಾಗ ನಾನಿಲ್ಲಿ ತೊಗೊಂಡಿರೋವಂಥ ರೈನ್ ಸ್ಟೋನ್ಸ್ ಬಂದುಬಿಟ್ಟು ಸೆಲ್ಫ್ ಅಡ್ಹೆಸಿವ್ ಇರುವಂಥದ್ದು. ಆದರೆ ನಾನು ಸೆಲ್ಫ್ ಅಡ್ಹೆಸಿವ್ನ ಹಾಗೇ ಸ್ಟಿಕ್ ಮಾಡಿದಾಗ ಅದು ಸ್ವಲ್ಪ ಹೊತ್ತಾದಮೇಲೆ ಬಿದ್ದುಬಿಡ್ತು. ಹಾಗಾಗಿ ನಾನು ಗ್ಲೂ ಡಾಟ್ಸ್ ಅದ್ರ ಮೇಲೆ ನಾನು ತೊಗೊಂಡಾಗ ಹೆಂಗೆ ಬರುತ್ತೋ ಆ ಗ್ಲೂ ಡಾಟ್ಸ್ ಏನಿತ್ತು ಅದನ್ನು ತೆಗೆದುಬಿಟ್ಟು ನಾನು ಈ ಗ್ಲೂಗನ್ ಸಹಾಯದಿಂದ ನಾನು ಅದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಗ್ಲೂಗನ್ ಸಾಧಾರಣವಾಗಿ ಅದು ತುಂಬ ಸ್ಟ್ರಾಂಗಾಗಿ ಫಿಕ್ಸ್ ಆಗುತ್ತೆ. ಸೊ ಹಾಗಾಗಿ ನನಗೆ ಸೆಲ್ಫ್ ಅಡೆಸಿವ್ ಏನಿತ್ತು ಅದಕ್ಕಿಂತ ನಂಗೆ ಗ್ಲೂಗನ್ ಯೂಸ್ ಮಾಡಿದ್ರೆ ನನಗೆ ಸ್ಟಡಿಯಾಗಿ ಮತ್ತು ಲಾಂಗ್ ಲಾಸ್ಟಿಂಗ್ ಅನ್ಸುತ್ತೆ. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಪೂರ್ತಿಯಾಗಿ ಆ ಕಾರ್ಡ್ ಸ್ಟಾಕ್ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ನಾನು ಡೆಕೊರೇಟ್ ಮಾಡ್ಕೊಂಡಿದ್ದೀನಿ. ಈ ಡೆಕೊರೇಷನ್ ಬಂದುಬಿಟ್ಟು ನಿಮ್ಮ ಚಾಯ್ಸ್ ಸ್ನೇಹಿತರೆ. ನಿಮಗೆ ಈ ಥರ ರೈನ್ ಸ್ಟೋನ್ಸ್ ಬೇಡ, ಬ್ಲಿಂಗ್ ಬೇಡ ಅಂತ ಅನ್ಸಿದ್ರೆ ನೀವು ಬೇಕಿದ್ರೆ ಇದ್ರ ಮೇಲೆ ಪೇಂಟ್ ಸಹ ಮಾಡ್ಬೋದು. ನಾನಾಗಲೇ ಹೇಳಿದಾಗೆ ನಮ್ಮ ಚಾಯ್ಸ್, ನಮ್ಮ ಇಷ್ಟ ಬಂದ ಹಾಗೆ ನಾವು ಇದನ್ನು ಡೆಕೊರೇಟ್ ಮಾಡ್ಕೋಬೋದು. ಈ ಕಾರ್ಡ್ ಸ್ಟಾಕ್ ಮಾತ್ರ ನಾನು ಈ ರೀತಿ ನಾನು ಡೆಕೊರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದಾದಮೇಲೆ ಒಂದು ನಾನು ಈ ರೀತಿ ಬೇರೆ ಬೇರೆ ಕಲರಿನ ರೈನ್ ಸ್ಟೋನ್ಸ್ ಏನಿದೆ ಅದನ್ನು ಯೂಸ್ ಮಾಡಿ ನಾನು ಡೆಕೊರೇಟ್ ಮಾಡ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಈ ರೀತಿ ಶೆಲ್ ಶೇಪಲ್ಲಿರೋ ಅಂಥ ರೈನ್ ಸ್ಟೋನ್ಸ್ ಇತ್ತು, ನನಗೆ ತುಂಬಾ ಇಷ್ಟ ಆಯಿತು. ನಾನು ಬೇರೆ ಬೇರೆ ಪ್ರಾಜೆಕ್ಟ್ಸ್ಗೂ ನಾನು ಅದನ್ನು ಯೂಸ್ ಮಾಡಿದ್ದೀನಿ ಮುಂಚೆ. ಆದರೆ ಆವಾಗ ವೈಟ್ ಮಾತ್ರ ಇತ್ತು ನನ್ನ ಹತ್ರ. ಮೊನ್ನೆ ನನ್ನ ಕ್ರಾಫ್ಟ್ ಸ್ಟೋರ್ಗೆ ಹೋದಾಗ ನನಗೆ ಬೇರೆ ಕಲರ್ಸು ಸಿಕ್ತು, ಹಾಗಾಗಿ ನಾನು ಅದನ್ನು ತೊಗೊಂಬಂದು ಈ ಪ್ರಾಜೆಕ್ಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ಬಾಲ್ ಚೈನ್ ಅಂತಾರೆ. ಇದನ್ನು ನಾನು ಇಲ್ಲಿ ಈ ರೈನ್ ಸ್ಟೋನ್ ಏನಿದೆ ಇದನ್ನು ಸುತ್ತು ಅಂಟಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಾನು ಎಷ್ಟು ಬೇಕೋ ಅಷ್ಟು ಅಳತೆ ತೊಗೊಂಡು ನಾನು ಅದನ್ನು ಸಿಸರ್ನ ಸಹಾಯದಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇದೇ ಕಲರ್ ಯೂಸ್ ಮಾಡಬೇಕು ಅಂತಿಲ್ಲ, ನನ್ನ ಪ್ರಾಜೆಕ್ಟಲ್ಲೇ ಈಗ ಬೇರೆ ಬೇರೆ ಕಲರ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಬೇಸ್ ಕಾರ್ಡ್ ಸ್ಟಾಕ್ ಏನಿದೆ ಅದಕ್ಕೆ ಆ ಬೇಸ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ನೋಡಿಕೊಂಡು ನೀವು ಚೂಸ್ ಮಾಡಬೇಕಾಗತ್ತೆ. ಇಲ್ಲಿ ಗೋಲ್ಡನ್ ಕಲರ್ ಬೇಸ್ ಇರೋದ್ರಿಂದ ಮತ್ತು ರೈನ್ ಸ್ಟೋನ್ಸ್ ಎಲ್ಲ ಡಿಫ್ರೆಂಟ್ ಕಲರ್ಸ್ ಇರೋದ್ರಿಂದ ನಾನು ಸ್ವಲ್ಪ ಗ್ರೀನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಗ್ಲೂಗನ್ ನನ್ನ ಕೈಗೆ ಅಂಟ್ಕೊಳ್ತಾ ಇದೆ.
ನೀವು ಮಾಡೋವಾಗ ತುಂಬ ಹುಷಾರಾಗಿರಿ ಸ್ನೇಹಿತರೆ. ನನಗಂದರೆ ಗ್ಲೂಗನ್ ಹ್ಯಾಂಡಲ್ ಮಾಡಿ ಅಭ್ಯಾಸ ಇದೆ, ಆ ಹೀಟನ್ನ ನಾನು ತಡ್ಕೊಳ್ತೀನಿ. ಹಾಗಾಗಿ ನಾನಿಲ್ಲಿ ಈಸಿಯಾಗಿ ಅದನ್ನು ನನ್ನ ಸ್ಕಿನ್ಗೆ ಅದು ಟಚ್ ಆದರೂ ನಾನು ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇದೆ. ಬಟ್ ನೀವು ಗ್ಲೂಗನ್ ಯೂಸ್ ಮಾಡೋವಾಗ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ತುಂಬಾ ಜಾಗ್ರತೆಯಿಂದ ಮಾಡಬೇಕಾಗುತ್ತೆ. ಅದರಲ್ಲೂ ಯಾರಾದರೂ ಮಕ್ಕಳು ಇದನ್ನು ಟ್ರೈ ಮಾಡ್ತಾ ಇದ್ರೆ ಅಂದರೆ ದೊಡ್ಡವರು ಪ್ಲೀಸ್ ನೀವು ಅವ್ರ ಜೊತೆ ಇರಲೇಬೇಕಾಗುತ್ತೆ. ಯಾಕಂದರೆ ಗ್ಲೂಗನ್ ತುಂಬಾ ಬಿಸಿ ಇರುತ್ತೆ, ಅದು ಕೆಲವೊಂದ್ಸಲಿ ಸ್ಕಿನ್ ಸುಡೋ ಚಾನ್ಸಸ್ಸು ಇರುತ್ತೆ. ನನಗೆ ಇಷ್ಟೇ ಅಲ್ಲದೆ ಇನ್ನೂ ಸ್ವಲ್ಪ ಡೆಕೋರೇಟ್ ಮಾಡೋಣ ಅನಿಸ್ತು. ಹಾಗಾಗಿ ನಾನಿಲ್ಲಿ ಪರ್ಲ್ ಸ್ಟಿಕ್ಕರ್ಸ್ ಅಂದರೆ ಸೆಲ್ಫ್ ಅಡ್ಹೆಸಿವ್ ಇರುವಂಥ ಸ್ಟಿಕ್ಕರ್ಸ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ನಾನು ಆಗಲೇ ಹೇಳಿದಾಗೆ ನಾನು ಅಡ್ಹೆಸಿವ್ ಏನಿದೆ ಅದು ತೊಗೊಳ್ತಾ ಇಲ್ಲ ನಾನು, ನಾನು ಗ್ಲೂಗನ್ ಯೂಸ್ ಮಾಡ್ತಾ ಇರೋದ್ರಿಂದ. ಪ್ಲಸ್ ಆಗಲೇ ಹೇಳಿದ ಹಾಗೆ ಅದು ಸರಿಯಾಗಿ ಫಿಕ್ಸ್ ಆಗಲ್ಲ. ಸದ್ಯಕ್ಕಂತೂ ಅನಿಸುತ್ತೆ ಫಿಕ್ಸ್ ಆಗಿದೆ ಅಂತ, ಬಟ್ ಸ್ವಲ್ಪ ಹೊತ್ತಾದಮೇಲೆ ನಾನು ಒಂದು ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಅದು ಬಿದ್ದು ಹೋಯಿತು ಎಲ್ಲ. ಸೊ ಹಾಗಾಗಿ ನಾನು ಮತ್ತೆ ಗ್ಲೂಗನ್ ಸಹಾಯದಿಂದ ಮಾಡಬೇಕಾಯಿತು. ನನ್ನ ಈ ಪ್ರಾಜೆಕ್ಟಲ್ಲಿ ಪರ್ಲ್ಸ್ ಮತ್ತು ರೈನ್ ಸ್ಟೋನ್ಸ್ ಎರಡರ ಕಾಂಬಿನೇಷನ್ ತುಂಬ ಈಸಿಯಾಗಿ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಪರ್ಲ್ಸ್ ಮತ್ತು ರೈನ್ ಸ್ಟೋನ್ಸ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರೋ ಥರ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ಆ ಸೆಂಟರ್ ಪಾರ್ಟ್ ಏನಿದೆ ಅದಕ್ಕೆ ಪೂರ್ತಿಯಾಗಿ ನಾನು ಪರ್ಲ್ಸ್ ಅಂಟಿಸ್ಕೊಳ್ತಾ ಇಲ್ಲ, ಅದಕ್ಕೂ ನಾನು 3/4 ಭಾಗ ಅಂದರೆ ಫಸ್ಟ್ ಲೇಯರಲ್ಲಿ ನಾನು ಎಷ್ಟು ಜಾಗ ಬಿಟ್ಟಿದ್ದೀನೋ ಅದ್ರ ಪ್ರಕಾರ ನಾನು ಈ ಪರ್ಲ್ ಲೇಯರ್ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ನಾನಾಗಲೇ ಹೇಳಿದ್ನಲ್ಲ ಅದು ಯಾಕೆ ಅಂತ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ ನಾನು ಎಲ್ಲ ಕಾರ್ಡ್ ಸ್ಟಾಕ್ ಪೀಸಸ್ನೂ ಅಂಟಿಸ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿ ನಾನಿಲ್ಲಿ ವೆಲ್ಕ್ರೋ ಸ್ಟಿಕ್ಕರ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಥರ ಈ ಸ್ಟಿಕ್ಕರ್ಸ್ನ ಇದು ಸಹ ಸೆಲ್ಫ್ ಅಡ್ಹೆಸಿವೆ. ಸೊ ಈ ಸ್ಟಿಕ್ಕರ್ಸ್ನ ವೆಲ್ಕ್ರೋ ಅಂತಾರೆ. ಇದರಲ್ಲಿ ಎರಡು ಪಾರ್ಟ್ಸ್ ಇರುತ್ತೆ. ಒಂದು ಇಲ್ಲಿ ನೋಡಿ, ಇಲ್ಲಿ ಶಾರ್ಪ್ ಎಡ್ಜಸ್ ಅಥವಾ ಬೇಸ್ ಏನಿದೆ ಈ ರೀತಿ ಒಂದಿರುತ್ತೆ, ಇನ್ನೊಂದು ಈ ರೀತಿ ಸಾಫ್ಟ್ ಇರುತ್ತೆ. ಸೊ ಒಂದು ಕಡೆಗೆ ನಾವು ಈ ಶಾರ್ಪ್ ಎಡ್ಜಸ್ ಇರುವಂಥ ಸ್ಟಿಕ್ಕರ್ನ ಅಂಟಿಸಿದ್ರೆ, ಇನ್ನೊಂದು ಕಡೆಗೆ ನಾವು ಈ ಸಾಫ್ಟ್ ಎಡ್ಜಸ್ ಏನಿದೆ ಅದನ್ನು ಅಂಟಿಸ್ತೀವಿ. ಸೊ ಮತ್ತೆ ಇಲ್ಲಿ ಸೆಲ್ಫ್ ಅಡ್ಹೆಸಿವ್ ಕೆಲಸ ಮಾಡಲ್ಲ, ನಮಗೆ ಲಾಂಗ್ ಲಾಸ್ಟಿಂಗ್ ಇಲ್ಲ. ಸೊ ಹಾಗಾಗಿ ಇದನ್ನು ಅಂಟಿಸ್ಕೊಳ್ಳೋದಕ್ಕೆ ನಾನು ಈ ಗ್ಲೂಗನ್ ಸಹಾಯ ತೊಗೊಳ್ತಾ ಇದ್ದೀನಿ. ಮತ್ತು ನಾನು ಆಗಲೇ ಹೇಳಿದ್ನಲ್ಲ ನಾನು ಯಾಕೆ ಗ್ಯಾಪ್ ಬಿಟ್ಟೆ ಅಂತ, ಇಲ್ಲಿ ಕಾಣಿಸ್ತಾ ಇರೋ ಥರ ಈ ರೀತಿ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ಸೊ ನಾವು ಈಗ ಕಾರ್ಡ್ ಸ್ಟಾಕ್ ಮೇಲೆ ಆ ರಫ್ ಪಾರ್ಟ್ ಏನಿತ್ತು ಅದನ್ನು ಅಂಟಿಸ್ಕೊಳ್ಳೋಣಂತೆ. ಸೊ ಈ ರೀತಿ ನಾನು ಗ್ಲೂಗನ್ ಸಹಾಯದಿಂದ ಅಂಟಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಂದರೆ, ನಾನು ಈ ರೀತಿ ಫ್ಲೇಮ್ಲೆಸ್ ಟೀ ಲೈಟ್ ಕ್ಯಾಂಡಲ್ಸ್ನ ತೊಗೊಂಡಿದ್ದೀನಿ. ಆ ಸಾಫ್ಟ್ ಪಾರ್ಟ್ ಏನಿದೆ ಆ ಪಾರ್ಟ್ನ ನಾನು ಈ ಫ್ಲೇಮ್ಲೆಸ್ ಟೀ ಲೈಟ್ ಕ್ಯಾಂಡಲ್ಸ್ಗೆ ಅಂಟಿಸ್ತೀನಿ. ನೋಡಿ, ಈ ರೀತಿ ನಾನು ಅಂಟಿಸಿದ್ದೀನಿ. ಇಲ್ಲಿ ಇದಕ್ಕೆ ಬರೋ ಅಷ್ಟೊತ್ತಿಗೆ ನಾನು ಗ್ಲೂಗನ್ ಯೂಸ್ ಮಾಡಿಲ್ಲ, ಯಾಕಂದರೆ ಇದು ಸ್ಟಡಿಯಾಗಿ ನಿಲ್ತಾ ಇತ್ತು. ಮತ್ತು ನನಗೆ ಯಾವಾಗಲಾದರೂ ಬೇರೆ ಪ್ರಾಜೆಕ್ಟ್ಸ್ಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ, ಗ್ಲೂಗನಲ್ಲಿ ಅಂಟಿಸ್ಬಿಟ್ರೆ ಮತ್ತು ಅದು ಹಾಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಆ ಗ್ಲೂ ಸೆಲ್ಫ್ ಅಡ್ಹೆಸಿವ್ ಏನಿತ್ತು ಆ ವೆಲ್ಕ್ರೋನ ಸಾಫ್ಟ್ ಪ್ಯಾಡ್ಗೆ ಅದನ್ನು ಹಾಗೆ ಅಂಟಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ತಯಾರಾಯಿತು ಅಂತ. ಇವತ್ತು ನಿಮ್ಗೆ ಅರ್ಥ ಆಗಿರ್ಬೋದು ನಾನು ಯಾಕೆ ಆ ಸಣ್ಣ ಪಾರ್ಟ್ನ ನಾನು ಹಾಗೆ ಬ್ಲ್ಯಾಂಕ್ ಬಿಟ್ಟೆ ಅಂತ. ಮಧ್ಯದಲ್ಲಿ ನಾನು ಏನು ಡೆಕೋರೇಟ್ ಮಾಡಿದ್ದೀನಿ ಅದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಮಾಡ್ಬೋದು, ಇಲ್ಲಾಂದರೆ ಅದನ್ನು ನಿಮಗೆ ಬೇಕಾದಾಗೆ ಡೆಕೋರೇಟ್ ಮಾಡ್ಕೋಬೋದು. ಇಲ್ಲಿ ನಾನೀಗ ಪೇಂಟರ್ಸ್ ಟೇಪ್ ಅಥವಾ ಮಾಸ್ಕಿಂಗ್ ಟೇಪ್ ಅಂತ ಏನು ಕರಿತೀವಿ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಫಸ್ಟು ಒಂದು 3 ಇಂಚ್ನಷ್ಟು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು, ಇನ್ಫ್ಯಾಕ್ಟ್ ಇದು ಕೈಯಲ್ಲೇ ಈಸಿಯಾಗಿ ಕಟ್ಟಾಗತ್ತೆ. ಸೊ ಹಾಗಾಗಿ ಕೈಯಲ್ಲಿ ನಾನೊಂದು ಅಂದಾಜಲ್ಲಿ ಒಂದು 3 ಇಂಚಷ್ಟು ಕಟ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಾರ್ಡ್ ಸ್ಟಾಕ್ ಏನು ಡೆಕೋರೇಟ್ ಮಾಡಿದ್ವಿ ಅದರ ಹಿಂದಿನ ಭಾಗದಲ್ಲಿ ನಾನು ಇನ್ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಕಾಣಿಸ್ತಾ ಇರೋ ಥರ ನಾನು ಅದನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕಾರ್ಡ್ ಸ್ಟಾಕ್ಗೆ ನಾನು ಈ ರೀತಿಯಾದಂಥ ಒಂದು 2 ಸ್ಟಿಕ್ಕರ್ಸ್ನ ತೊಗೊಂಡು ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡಾಗ ಈಸಿಯಾಗಿ ಅಂಟಿಸ್ಕೋಬೋದು.
ಈಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ತುಂಬನೇ ಬ್ಯೂಟಿಫುಲ್ ಆದಂಥ ಮತ್ತು ನನಗೆ ಇಷ್ಟ ಆದಂಥ ಪಾರ್ಟ್ ಇದು. ಯಾಕಂತೀರಾ, ಈಗ ಫೈನಲ್ ಅಸೆಂಬ್ಲಿ. ನಾವೇನು ಎಲ್ಲ ಕಾರ್ಡ್ ಸ್ಟಾಕ್ ರೆಡಿ ಮಾಡ್ಕೊಂಡ್ವಿ, ಅದನ್ನು ನಮಗೆ ಇಷ್ಟ ಬಂದಂತೆ ಇಷ್ಟ ಬಂದಂಥ ಡಿಸೈನ್ ಅಲ್ಲಿ ಪ್ಯಾಟರ್ನಲ್ಲಿ ನಾವೀಗ ಅದನ್ನು ಗೋಡೆಗೆ ನಾವು ಅಂಟಿಸ್ಕೊಳ್ತಾ ಹೋಗೋಣ. ಮಾಸ್ಕಿಂಗ್ ಟೇಪ್ ಅಥವಾ ಪೇಂಟರ್ಸ್ ಟೇಪ್ ಯೂಸ್ ಮಾಡಿರೋದ್ರಿಂದ ಯಾವುದೇ ತರಹದ ಗೋಡೆಗೆ ಡ್ಯಾಮೇಜ್ ಆಗೋದಿಲ್ಲ, ಮತ್ತು ಈಸಿಯಾಗಿ ಅದನ್ನು ತೆಗೆದುಬಿಟ್ಟು ನಾವು ಸ್ಟೋರ್ ಮಾಡಲೂಬಹುದು. ಸೊ ಇಲ್ಲಿ ನೀವು ನೋಡ್ತಾ ಇರೋ ಥರ ಕ್ಲಿಪ್ಪಿಂಗಲ್ಲಿ ನಾನು ಈಸಿಯಾಗಿ ತೆಗೆದೆ ನೋಡಿ, ಏನು ಗೋಡೆಗೆ ಏನು ಅದರ ಮಾರ್ಕ್ಸ್ ಏನು ಅಲ್ಲಿ ಕಾಣಿಸ್ತಾ ಇಲ್ಲ, ಈಸಿಯಾಗಿ ಅದು ಬಂದುಬಿಡ್ತು. ಪ್ಲಸ್ ಪೇಂಟ್ ಏನಿದೆ ವಾಲ್ ಮೇಲೆ ಅದು ಸಹ ನೀಟಾಗಿದೆ. ಸೊ ಮತ್ತೆ ಅದನ್ನು ಬೇಕಿದ್ರೆ ನಾವು ಅದನ್ನು ಅಂಟಿಸ್ಕೋಬೋದು. ಮತ್ತು ಈ ವೆಲ್ಕ್ರೋ ಡಾಟ್ಸ್ ಯೂಸ್ ಮಾಡಿರೋದ್ರಿಂದ ಈ ಟೀ ಲೈಟ್ ಕ್ಯಾಂಡಲ್ಸ್ ಏನಿದೆ ಅದನ್ನು ಈಸಿಯಾಗಿ ಫಿಕ್ಸ್ ಮಾಡ್ಬೋದು. ಯೂಸ್ ಮಾಡಿದ ನಂತರ ಅದನ್ನು ತೆಗೆದುಬಿಟ್ಟು ನಾವು ನೀಟಾಗಿ ಒಂದು ಸಣ್ಣ ಬಾಕ್ಸಲ್ಲಿ ಸಹ ಸ್ಟೋರ್ ಮಾಡ್ಬೋದು. ಅದೇ ಏನಾದರೂ ನಾವು ಪರ್ಮನೆಂಟಾಗಿ ಫಿಕ್ಸ್ ಮಾಡಿದಿದ್ರೆ ಅದು ತುಂಬಾ ಕಷ್ಟ ಆಗೋದು ಸ್ಟೋರ್ ಮಾಡೋದಕ್ಕೆ. ಬಟ್ ಈಗ ಈ ರೀತಿ ಒಂದು ವೆಲ್ಕ್ರೋ ಟೇಪ್ ಯೂಸ್ ಮಾಡಿರೋದ್ರಿಂದ ನಾವು ಈಸಿಯಾಗಿ ಸ್ಟೋರ್ ಮಾಡಲ್ಬೋದು. ಪ್ಲಸ್ ನಮ್ಮ ಗೋಡೆಗೂ ಸಹ ಏನು ಡ್ಯಾಮೇಜ್ ಇಲ್ಲದೆ ನಮ್ಮ ಮನೇನ ನಾವು ಡೆಕೋರೇಟ್ ಮಾಡ್ಕೋಬೋದು. ಸ್ನೇಹಿತರೆ, ಹೇಗನ್ಸು ನಿಮಗೆ? ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಹೇಳಿದ ಎಲ್ಲ ಟಿಪ್ಸು ಟ್ರಿಕ್ಸ್ ಎಲ್ಲ ನನ್ನ ಗೊತ್ತಿರೋ ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಹೇಗನ್ಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆಯೇ ನನ್ನ ಬೇರೆ ವಿಡಿಯೋಸನ್ನು ಚೆಕ್ ಮಾಡಿ. ನಿಮಗೆ ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ಮತ್ತು ಕಂಟೆಂಟ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಏನನ್ನಿಸ್ತು, ಯಾವ ವಿಡಿಯೋ ಬೇಕು, ಯಾವ ಟಾಪಿಕ್ ಬಗ್ಗೆ ನಾನು ಮುಂದಿನ ವಿಡಿಯೋ ಮಾಡಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರೆಯಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಲ್ಲ, ನನಗೆ ಗೊತ್ತು ನೀವು ಲೈಕ್ ಮಾಡ್ತೀರಾ, ಯಾವಾಗಲೂ ನನ್ನ ವಿಡಿಯೋಸ್ಗೆ ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸರಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.